ಕೋಲಾರ ಚಿಕ್ಕಬಳ್ಳಾಪುರ ಅವಳಿ ಜಿಲ್ಲೆಗಳು ಅಂದ್ರೆ ಸಿಲ್ಕ್ ಮಿಲ್ಕ್ಗೆ ಖ್ಯಾತಿ. ಎರಡರಲ್ಲಿ ಯಾವುದಾದ್ರೂ ಒಂದು ಏರುಪೇರಾದ್ರೆ ರೈತರ ಬದುಕು ಬೀದಿಗೆ ಬೀಳುತ್ತದೆ. ಇನ್ನು ಈಗ ಎಲ್ಲೆಡೆ ತೀವ್ರ ಬರಗಾಲ ಆವರಿಸಿ ಮಳೆಯಿಲ್ಲ ಬೆಳೆಯಿಲ್ಲ. ಮನೆಯಲ್ಲಿರುವ ಜಾನುವಾರುಗಳನ್ನು ಸಾಕುವುದು ಕಷ್ಟ ಸಾಧ್ಯವಾಗಿದೆ. ಮನೆಯಲ್ಲಿರುವ ಹಸುಗಳನ್ನೇ ನಂಬಿಕೊಂಡು ಅವುಗಳು ಕೊಡುವ ಹಾಲನ್ನೇ ಮಾರಿ ಬಹುತೇಕ ರೈತರು ಬರಕ್ಕೆ ಸೆಡ್ ಹೊಡೆದಿದ್ರು. ಆದರೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಮಹಾಮಂಡಳಿ ಡಿಸೆಂಬರ್ 1 ಹಾಲಿನ ದರದಲ್ಲಿ 1 ರೂಪಾಯಿ ಕಡಿಮೆ ಮಾಡಿದ್ದು ಕಳೆದ 4-5 ತಿಂಗಳಲ್ಲಿ 5 ರೂಪಾಯಿಯಷ್ಟು ದರ ಕಡಿತಗೊಳಿಸಿದೆ. ಇದರಿಂದ ರೈತರು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಮಹಾಮಂಡಳಿ ಕೋಚಿಮಲ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಮಗೆ ಮೊನ್ನೆ 3 ರೂಪಾಯಿ ಜಾಸ್ತಿ ಮಾಡಿದರು ಸರ್ಕಾರದಿಂದ. ಅದು ತಿರುಗಿ ಮತ್ತೆ ಈ ಕೋಚಿಮಲ್ ಅವರು 2 ರೂಪಾಯಿ ಕಮ್ಮಿ ಮಾಡಿದ್ದಾರೆ. ತಿರುಗಿ ಮೊನ್ನೆ 1 ರೂಪಾಯಿ ನೆನ್ನೆಲ್ಲಿ ಮೊನ್ನೆ ಕಡಿಮೆ ಮಾಡಿದ್ದಾರೆ. ಇದರಿಂದ ನಾವು ಹಸು ಸಾಕೋಕ್ಕೆ ಭಾರಿ ತೊಂದರೆ ಆಗಿದೆ. ಚಕ್ಕೆ 2000 ಚಿಲ್ಲರೆ, ಭೂಸ 1400 ರೂಪಾಯಿ, ಪೀಡು 1200 ರೂಪಾಯಿ. ಅದರಿಂದ ನಮಗೆ ಏನು ಲಾಭ ಬರ್ತಾಯಿಲ್ಲ. ಬರಗಾಲ ಬೇರೆ ಬಂದಿದೆ. ಈ ಹೊಲ ಹೋಗ್ಬಿಟ್ಟು ಕೂಲಿ ನೋಡಿದ್ರೆ ಜಾಸ್ತಿ ಆಗಿದೆ. ಇವಾಗ 1 ಲೀಟ್ರ್ ಹಾಲಿಗೆ 32 ರೂಪಾಯಿ ಕೊಡ್ತಿದ್ದಾರೆ. 1 ಲೀಟ್ರ್ ನೀರು 20 ರೂಪಾಯಿ. ನೀರಿಗೆ ಹಾಲಿಗೆ ಏನು ಹೆಚ್ಚು ಕಮ್ಮಿನೇ ಇಲ್ವಲ್ಲ. ಅದರಿಂದ ನಾವು ಹಸು ಸಾಕೋಕ್ಕೆ ಭಾರಿ ತೊಂದರೆ ಆಗ್ತಾ ಇದೆ. ನಾವು ಹಸುಗಳು ಮಾರ್ಕೊಂಡು ಆರಾಮಾಗಿ ಕೂಲಿಗೆ ಹೋದರೆ 800-900 ರೂಪಾಯಿ ಕೊಡ್ತಿದ್ದಾರೆ. ಆರಾಮಾಗಿ ಹೋಗ್ಬೋದಲ್ಲ. ಒಂದು ಹಸು ಸಾಕ್ಬೇಕಂದ್ರೆ ಅದಕ್ಕೆ ಭೂಸ ಚಕ್ಕೆ ಎಲ್ಲ ಎಷ್ಟು ಖರ್ಚು ಬರ್ತದೆ. ಆರಾಮಾಗಿ ಕೂಲಿಗೆ ಹೋಗಿ ಅವರೇ ಊಟ ಹಾಕ್ತಾರೆ, 800-900 ರೂಪಾಯಿ ಕೊಡ್ತಾರೆ. 2 ಗಂಟೆಗೆ ಮನೆಗೆ ಬಂದು ಆರಾಮಾಗಿರ್ಬೋದು. ಹಸು ಬೆಳಗ್ಗೆಯಿಂದ ಸಾಯಂಕಾಲ ಸಾಕಿ ಅದಕ್ಕೆ ಸಕ್ಕೆ ಭೂಸ ಎಲ್ಲ ಹಾಕಿದ್ರೂ ನಮಗೇನು ಉಳಿತಾಯ ಇಲ್ಲ. ಈ ರಾಗಿ ಹೊಲ ಹಾಕಿದರೆ ಅದು ಮಳೆ ಇಲ್ದಿರ ಲಾಸಾಗಿ ನಾವು ಬರಗಾಲ ಅನುಭವಿಸೋಂಗಾಗಿದೆ. ಅದರಿಂದ ಈ ಸರ್ಕಾರದವರು ಏನು ಎಚ್ಚೆತ್ಕೊಂಡು ನಮಗೆ ಏನು ಅನುಕೂಲ ಮಾಡಿಕೊಟ್ರೆ ನಾವು ಹಸು ಇಟ್ಕೊತೀರಿ, ಇಲ್ಲಾಂದ್ರೆ ಮಾರ್ಕೊಂಡು ಆರಾಮಾಗಿ ಕೂಲಿ ಮಾಡ್ತೀರಿ. ಕೋಚಿ ಮುಲ್ಲರು ಮಾಡ್ತಾ ಇಲ್ಲ. ಮೊನ್ನೆ 2 ರೂಪಾಯಿ ಅವರೇ ಕಡಿಮೆ ಮಾಡಿರೋದು. ಸರ್ಕಾರದಿಂದ 3 ರೂಪಾಯಿ ಜಾಸ್ತಿ ಮಾಡಿದರು. ಇವರು 2 ರೂಪಾಯಿ ಕಡಿಮೆ ಮಾಡಿ ಅದು ನಮ್ಗೆ ಸೇರ್ತಾ ಇಲ್ಲ. ಅದರಿಂದ ಈ ಕೋಚಿ ಮುಲ್ಲರು ಅದನ್ನು ತಿಳ್ಕೊಂಡು ನಮಗೆ ಅದನ್ನು ನಮಗೆ ಭಾರಿ ಸಮಸ್ಯೆ ಆಗಿದೆ. ಈ ಚಕ್ಕೆ ಭೂಸ ಎಲ್ಲ ಜಾಸ್ತಿ ಆಗಿದೆ. ಹಾಲು ರೇಟ್ ಕಡಿಮೆ ಮಾಡಿದಾರಲ್ಲ. ನಾವು ಹಸು ಸಾಕಾಣಿಕೆ ಮಾಡೋಕ್ಕೆ ನಮ್ಗೆ ಭಾರಿ ತೊಂದರೆ ಆಗಿದೆ. ಅದರಿಂದ ಹಸುಗಳು ಸಾಕಿ ಮಾರಿಬಿಟ್ಟು ನಾವು ಆರಾಮಾಗಿ ಕೂಲಿ ಮಾಡ್ಕೊಂಡು ಆರಾಮಾಗಿರ್ತೀರಿ. ಇನ್ನು ತೀವ್ರ ಬರಗಾಲ ಹಿನ್ನೆಲೆ ಮನೆಯಲ್ಲಿರುವ ಹಸುಗಳಿಗೆ ಸೂಕ್ತ ಕುಡಿಯುವ ನೀರು ಮೇವು ಸಿಕ್ತಿಲ್ಲ. ಜೊತೆಗೆ ಹಸುಗಳಿಗೆ ಆಹಾರವಾಗಿ ನೀಡುವ ಭೂಸ ಚಕ್ಕೆ ಸೇರಿದಂತೆ ಆಹಾರ ದುಬಾರಿಯಾಗಿದೆ. ಇಂತಹದ್ರಲ್ಲಿ ಹಾಲಿನ ದರ ಹೆಚ್ಚು ಮಾಡುವುದರ ಬದಲು ಹಾಲಿನ ದರ ಕಡಿಮೆ ಮಾಡಿದ್ದು ರೈತರಿಗೆ ಅನ್ಯಾಯ ಮಾಡಿದಂತಾಗ್ತಿದೆ. ತಕ್ಷಣ ರಾಜ್ಯ ಸರ್ಕಾರ ಮಧ್ಯ ಪ್ರವೇಶಿಸಿ ಹಾಲಿನ ದರ ಹೆಚ್ಚು ಮಾಡುವಂತೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಮಹಾಮಂಡಳಿಯ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ಮನವಿ ಮಾಡಿದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ಆಡಳಿತ ಮಂಡಳಿಯವರು 28 ತಾರೀಕು ಒಂದು ತೀರ್ಮಾನವನ್ನು ತಗೊಂಡು ಹಾಲಿನ ಖರೀದಿ ದರವನ್ನು ರೈತರಿಗೆ 1 ರೂಪಾಯಿ ಕಡಿಮೆ ಮಾಡಿದರು. ಅದೇ ರೀತಿ ನವೆಂಬರ್ 28 ಇದೇ ವರ್ಷ 28 ಕೂಡ ಹಾಲಿನ ದರವನ್ನು ಲೀಟರ್ಗೆ 2.50 ರೂಪಾಯಿಯನ್ನು ಕಡಿಮೆ ಮಾಡಿದರು. ಒಟ್ಟಿಗೆ 3.5 ರೂಪಾಯಿ ಹಾಲಿನ ದರವನ್ನು ಕಡಿಮೆ ಮಾಡಿ ಇವತ್ತು ಆಡಳಿತ ಮಂಡಳಿಯವರು ತೀರ್ಮಾನ ತಗೊಂಡಿದ್ದಾರೆ. ಇದು ಸರಿಯಾದಂಥ ತೀರ್ಮಾನ ಅಲ್ಲ. ಕಾರಣ ಈಗಾಗಲೇ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಎರಡೂ ಜಿಲ್ಲೆಗಳು ಬರಪೀಡಿತ ಪ್ರದೇಶಗಳೆಂದು ಘೋಷಣೆಯಾಗಿದೆ. ಇಲ್ಲಿರ್ತಕ್ಕಂಥವ್ರ ರೈತರು ಎಲ್ಲರೂ ಕೂಡ ಸಣ್ಣ ಮತ್ತು ಅತಿ ಸಣ್ಣ ರೈತರು. ಹಾಲು ಉತ್ಪಾದನೆಯಲ್ಲಿ ತೊಡಗಿರ್ತಕ್ಕಂಥವ್ರು ಕೂಡ ಕೂಲಿ ಮಾಡ್ತಕ್ಕಂಥವರು ಮತ್ತು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರೋದ್ರಿಂದ ಇವತ್ತು ಅವರ ಒಂದು ಜೀವನದ ಜೊತೆ ಚಲಾಟ ಆಡ್ತಕ್ಕಂಥ ಒಂದು ತೀರ್ಮಾನವನ್ನು ಆಡಳಿತ ಮಂಡಳಿಯವರು ತಗೊಂಡಿದ್ದಾರೆ. ಇದು ಖಂಡಿತ ನಾನು ಖಂಡಿಸ್ತೇನೆ. ಇವತ್ತೇನು ಹಾಲು ಉತ್ಪಾದನೆ ಕಡಿಮೆ ಆಗಬೇಕಾದ್ರೆ ಈ ಒಂದು ತೀರ್ಮಾನಗಳೇ ಕಾರಣ. ಇವತ್ತು ತಾವೇನು ಗೋಲ್ಡನ್ ಡೈರಿ ಇರ್ಬೋದು, ಐಸ್ ಕ್ರೀಮ್ ಪ್ಲಾಂಟ್ ಇರ್ಬೋದು, ಮೆಗಾ ಡೈರಿ ಇರ್ಬೋದು, ಎಲ್ಲ ಡೈರಿಗಳಿಗೆ ನಮಗೆ ಬಹುಶಃ 15 ಲಕ್ಷ ಲೀಟ್ರ್ ಹಾಲು ಬಂದರೆ ಮಾತ್ರ ಇವೆಲ್ಲ ಪೂರ್ಣ ಪ್ರಮಾಣದಲ್ಲಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ನಾನೊಬ್ಬ ಮಾಜಿ ಅಧ್ಯಕ್ಷನಾಗಿ ಈ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದರೆ ಇವತ್ತು ನಮ್ಮ ಎರಡೂ ಜಿಲ್ಲೆಯ ಹಾಲಿನ ಉತ್ಪಾದನೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಹಾಲು ಒಕ್ಕೂಟದ ಬಗ್ಗೆ ಹಾಲು ಉತ್ಪಾದಕರಿಗೆ ಎಲ್ಲೋ ಒಂದು ಕಡೆ ಅವಿಶ್ವಾಸ ಆಗ್ತಾ ಇದೆ. ಅದನ್ನು ಆಗಬಾರ್ದು. ಮುಂದಿನ ದಿನಗಳಲ್ಲಿ ಇವು ಚೆನ್ನಾಗಿ ಡೈರಿಗಳು ನಡಿಬೇಕಾದ್ರೆ ಹಾಲು ಉತ್ಪಾದಕರಿಗೆ ಒಳ್ಳೆಯ ದರವನ್ನು ಕೊಟ್ಟು ಏನು ಕಡಿಮೆ ಮಾಡಿರ್ತಕ್ಕಂಥ 3.5 ರೂಪಾಯಿ ದರವನ್ನು ಮತ್ತು ಅದ್ರ ಜೊತೆಗೆ ಇನ್ನೂ 1 ರೂಪಾಯಿಗೆ 5 ರೂಪಾಯಿ ದರ ಕೊಟ್ಟು ಫೀಡಿನ ರೇಟನ್ನು ಕೂಡ ಮೊನ್ನೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದನ್ನು ಕೂಡ ಇಳಿಸಿದ್ರೆ ಇವತ್ತು ಮೇವು ಸಿಗಲಿಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ರಾಗಿ ಬೆಳೆ ಪೂರ್ಣವಾಗಿ ನಾಶ ಆಗಿದೆ ಎರಡು ಜಿಲ್ಲೆಗಳಲ್ಲಿ.
ಹೆಚ್ಚಿಗೆ ನಮ್ಮ ರೈತರು ಉಪಯೋಗಿಸೋದು ರಾಗಿ ಹುಲ್ಲು. ಮತ್ತು ರಾಗಿ ಹುಲ್ಲು ಕೂಡ ಸಿಗ್ತಾ ಇಲ್ಲ, ಹಂಗಾಗಿ ಮೇವಿಗೆ ಕೊರತೆ ಆಗಿದೆ. ಫೀಡು ಮತ್ತು ಭೂಸ ಚಕ್ಕೆ ರೇಟ್ ಜಾಸ್ತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಹಾಲು ಉತ್ಪಾದನೆ ಕುಂಠಿತ ಆಗಿದೆ. ಖಂಡಿತ ನೀವು ಈ ತೀರ್ಮಾನವನ್ನು ಬದಲಿಸಿ ಬೇಗ ನೀವು ಆಡಳಿತ ಮಂಡಳಿ ಸಭೆಯನ್ನು ಕರೆದು 1 ಲೀಟ್ರ್ ಹಾಲಿಗೆ 5 ರೂಪಾಯಿ ಕೊಟ್ಟರೆ ಮಾತ್ರ ಮುಂದಿನ ದಿನಗಳಲ್ಲಿ ಈ ಒಕ್ಕೂಟ ಉಳಿತದೆ, ಸಂಘ ಉಳಿತದೆ, ಇಲ್ಲಿನ ರೈತರು ಉಳಿತಾರೆ. ತೀವ್ರ ಬರಗಾಲ ಬಂದು ಜಾನುವಾರುಗಳಿಗೆ ಸೂಕ್ತ ಕುಡಿಯುವ ನೀರು ಮೇವು ಸಿಗ್ತಾ ಇಲ್ಲ. ಇಂತಹ ಸಂದಿಗ್ಧ ಸಮಯದಲ್ಲಿ ರೈತರಿಗೆ ಧೈರ್ಯ ಹೇಳುವುದರ ಬದಲು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಮಹಾಮಂಡಳಿ ಮೂಲಭೂತ ಸೌಕರ್ಯ ಯೋಜನೆಗಳ ನೆಪವೊಡ್ಡಿ ರೈತರಿಗೆ ನೀಡಬೇಕಾದ ಹಾಲಿನ ದರ ಕಡಿಮೆ ಮಾಡಿರುವುದು ರೈತರನ್ನು ಮತ್ತಷ್ಟು ಸಂಕಷ್ಟಕ್ಕೆ ದೂಡಿದಂತಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.